ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ? ಚೆನ್ನಾಗಿದ್ದೀರಾ? ನಾನಿವತ್ತು ಒಂದು ಕ್ವೆಶನನ್ನು ಆನ್ಸರ್, ನಾಳೆಯಿಂದ ಮದುವೆ ವೀಡಿಯೋಸ್ ಹಾಕ್ಬಿಡ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಲೇಟ್ ಆಯಿತು ಅಂತ ಇದ್ರಿ, ಯಾಕಂದರೆ ನನಗೆ ಈ ವ್ಲಾಗ್ಸ್ ಎಲ್ಲ ಇದೆ, ಇದನ್ನೆಲ್ಲ ಹಾಗೆ ಇಟ್ಕೊಂಡು ನಾನು ಮದುವೆ ವೀಡಿಯೋಸ್ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಆರ್ಡ್ರಲ್ಲೇ ಬರಲಿ ವೀಡಿಯೋಸು ಅಂತ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಬೇಜಾರು ಮಾಡ್ಕೋಬೇಡಿ. ಆಬ್ವಿಯಸ್ಲಿ ನಾನು ವೀಡಿಯೋಸ್ನ ಎಲ್ಲ ರಾ ವೀಡಿಯೋಸ್ ಮತ್ತು ಎಡಿಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ನಾನು ನಾಳೆಯಿಂದನೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಡೈಲಿ ವ್ಲಾಗ್ ಆಗ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನು ರಾತ್ರಿ ಎಲ್ಲ ಕೂತ್ಕೊಂಡು ವಾಯ್ಸ್ ಅವರೆಲ್ಲ ಕೊಟ್ಟು ನಾನು ಡೈಲಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ವೀರು ಕೂಡ ಮಾಮಂಗೆ ಅರ್ಶನ ಹಚ್ತಾ ಇದ್ದಾನೆ. ಆ್ಯಂಡ್ ತುಂಬ ಜನ ಲಾಸ್ಟ್ ವೀಡಿಯೋದಲ್ಲಿ ಒಂದಷ್ಟು ಕ್ವೆಶನ್ಸ್ನ ಕೇಳಿದ್ರಿ, ಅದಕ್ಕೆ ಈ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಗೆಸ್ ಕೂಡ ಮಾಡಿದ್ರಿ, ಇವರೇ ಅಲ್ವಾ ಸುನಿ ಅವ್ರ ಅಕ್ಕ ಅಂತ. ಹೌದು, ಇವರೇ ಅವ್ರ ಅಕ್ಕ, ಗಾಯತ್ರಿ ಅಂತ. ಆ್ಯಂಡ್ ಇವರು ಮದುವೆ ಆಗಿಲ್ವ ಅಂತ ಕೇಳ್ತಿದ್ರಿ, ಮದುವೆನೂ ಆಗಿದೆ, ಮೂರು ಜನ ಮಕ್ಕಳು ಕೂಡ ಇದ್ದಾರೆ ಇವ್ರಿಗೆ. ಇದ್ರ ಬಗ್ಗೆನೂ ಒಂದಷ್ಟು ಜನ ಕೇಳಿದರು, ಕ್ಯೂರಿಯಾಸಿಟಿಲಿ ಕೇಳಿದರು. ಸೊ ಅದಕ್ಕೆ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪ ಬಗ್ಗೆ ತುಂಬ ಜನ ವಿಚಾರಿಸ್ಕೊತಾ ಇದ್ರಿ, ಹೇಗಿದ್ದಾರೆ ಅಂಕಲ್ ಏನು ಅಂತ. ನಾನು ವ್ಲಾಗಲ್ಲಿ ತೋರಿಸ್ತೀನಿ, ನೋಡ್ಬೋದು. ನಮ್ಮ ಮಾತೆ ಕೇಳಿಲ್ಲ, ಎಷ್ಟು ಹೇಳಿದ್ರು ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬ ಅಂದ್ರೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಅಂದರು. ಬಟ್ ಆಗಲೇ ಇಲ್ಲ. ಆಮೇಲೆ ಕೊನೆಗೆ ನಾವೇ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಕರ್ಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ಕಮ್ಮಿ ಆಯಿತು, ಅವರು ಸ್ವಲ್ಪ ಬೆಟರ್ ಇದ್ದಾರೆ, ಸ್ವಲ್ಪ ಸುಧಾರಿಸ್ಕೊತಾ ಇದ್ದಾರೆ. ಇನ್ನೂ ಮಲ್ಕೊಂಡೇ ಇದ್ದರು ಹಳದಿ ಫಂಕ್ಷನಲ್ಲಿ ಕೂಡ. ಅವ್ರಿಗೆ ಒಂಥರ ಚಳಿ ಜ್ವರ ಥರ ಬಂದುಬಿಟ್ಟಿತ್ತು, ಪಾಪ ಅವ್ರಿಗೆ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಒಂದೊಂದು ಫಂಕ್ಷನ್ ಟೈಮಲ್ಲಿ ಹಿಂಗೆ ಹಿಂಗೆ ಬಂದು ಫೋಟೋಸ್ಗೆ ವೀಡಿಯೋಸ್ಗೆ ಹೋಗ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಡೇಯಿಂದ ಸ್ವಲ್ಪ ಸುಧಾರಿಸ್ಕೊಂಡ್ರು, ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ಅಪ್ಪನ ಬಗ್ಗೆನೂ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರು, ಇವಾಗ ಹೇಗಿದ್ದಾರೆ ಅಂಕಲ್ಲು, ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬನ್ನಿ ಅಂತ. ಕರ್ಕೊಂಡೋಗ್ಬಿಟ್ಟು ಬಂದ್ವಿ, ಅಲ್ಲೇ ನಮ್ಮ ಮನೆ ಹತ್ರನೇ ನಿಯರ್ ಬೈ ಒಂದು ಕ್ಲಿನಿಕ್ಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ತೊಗೊಂಡಿದ್ವಿ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಬಿ ಪಿ ಕೂಡ ಜಾಸ್ತಿ ಆಗಿಬಿಟ್ಟಿದೆ, ಏನಕ್ಕೆ ಗೊತ್ತಿಲ್ಲ, ಮಗನ ಮದುವೆ ಟೆನ್ಷನ್ಗೂ ಏನೋ ಗೊತ್ತಿಲ್ಲ. ಸೊ ಅದಕ್ಕೂ ಒಂದಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಈಗ ಬೆಟರ್ ಇದ್ದಾರೆ, ಸುಧಾರಿಸ್ಕೊಂಡಿದ್ದಾರೆ. ಡೋಂಟ್ ವರಿ, ತುಂಬ ಜನ ಕೇರ್ ಮಾಡ್ತೀರಾ, ನೀವು ಅಷ್ಟೊಂದು ಕೇರ್ ಮಾಡ್ತಿರಲ್ಲ. ನಾವು ನಿಜವಾಗ್ಲೂ ಒಂಥರ ಹಾರ್ಟ್ ತುಂಬ ವೆಯ್ಟ್ ಅನಿಸುತ್ತೆ, ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲಪ್ಪ ಅಂತ. ಸೊ ಥ್ಯಾಂಕ್ ಯು. ಆ್ಯಂಡ್ ಅವರು ಕೂಡ ಶಾಸ್ತ್ರ ಎಲ್ಲ ಮಾಡಬೇಕಿತ್ತಲ್ಲ, ಎಲ್ಲ ಮಾಡ್ತಾಯಿದ್ರು. ಲಾಸ್ಟ್ ವೀಡಿಯೋದಲ್ಲಿ ನಾನು ರಾ ವೀಡಿಯೋ ಹಾಕಿದೆ, ಒಂಚೂರು ವಾಯ್ಸ್ ಓವರ್ ಹಾಕಿರಲಿಲ್ಲ. ಅದಕ್ಕೆ ಹೇಳ್ತಾಯಿದ್ರಿ, ಸ್ವಾತಿ ನೀವು ವಾಯ್ಸ್ ಓವರ್ ಹಾಕಿದ್ರೇ ವೀಡಿಯೋ ನೋಡೋಕ್ಕೆ ಖುಷಿ, ನೀವು ಒಂದು ಸ್ವಲ್ಪ ಆದರೂ ವಾಯ್ಸ್ ಆ್ಯಡ್ ಮಾಡಿ, ಇಲ್ಲಾಂದರೆ ಬೋರ್ ಅನಿಸ್ಬಿಡುತ್ತೆ ಅಂತ. ನಂಗೆ ಹೌದಾ, ವಾವ್ ಅಂತ ಅನ್ನಿಸ್ತಾ. ಅದು ಕೂಡ ಅದಕ್ಕೆ ಈ ವೀಡಿಯೋದಲ್ಲಿ ನಾನು ಸ್ವಲ್ಪ ವಾಯ್ಸ್ ಓವರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದಷ್ಟು ಕ್ವೆಶನ್ಸ್ ಇಂತಲ್ಲ, ಅದಕ್ಕೆ ಕೂಡ ಆನ್ಸರ್ ಮಾಡಬೇಕು. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು, ಸುನಿ ಯಾಕಿಲ್ಲ, ಯಾವ ಫಂಕ್ಷನಲ್ಲೂ ಸುನಿ ಬಂದಿಲ್ಲ, ಯಾಕೆ ಯಾಕೆ ಅಂತ. ಅವರು ಬಂದಿಲ್ಲ, ಮದುವೆಗೆ ಬರ್ತಾರೆ, ನೋಡ್ಬೋದು ನೀವು ಕೂಡ. ಮನೆಗೆ ಬಂದಿಲ್ಲ ಅಷ್ಟೇ, ನನಗೆ ಸುಮ್ಮನೆ ಇದೆಲ್ಲ ಹೇಳೋಕ್ಕೆ ಇಷ್ಟ ಅಲ್ಲ. ಅವರು ಕೂಡ ಸ್ವಲ್ಪ ಬ್ಯುಸಿ ಇದ್ದರು, ಆ್ಯಂಡ್ ನಾನು ಯಾರನ್ನೂ ಫೋರ್ಸ್ ಮಾಡಿ ಕೂಡ ಕರೆಯೋಕ್ಕಾಗಲ್ಲ. ಆ್ಯಂಡ್ ಅವರ ಚಾಯ್ಸ್ ಬರಲಿಲ್ಲ ಅಷ್ಟೇ. ಆಮೇಲೆ ನಾವು ಬಂದ್ವಿ, ಎಲ್ಲ ಚೆನ್ನಾಗಾಯಿತು, ಅದು ಖುಷಿ ಇದೆ, ಏನು ಬೇಜಾರೇನಿಲ್ಲ. ಮದುವೆಗೆ ಬಂದಿದ್ದಾರೆ, ಅದ್ರದ್ದು ವ್ಲಾಗ್ಸ್ ಎಲ್ಲ ಹಾಕ್ತೀನಿ. ಖುಷಿ ಖುಷಿಯಾಗಿ ಬಂದು ಹೋದರು, ಅದೂ ಖುಷಿ ಅನ್ನಿಸ್ತು ಅಷ್ಟೇ. ನಾನು ಈ ವ್ಲಾಗಲ್ಲಿ ಅದೆಲ್ಲ ಬೇಡ, ಇನ್ನೊಂದು ಸತಿ ಯಾವಾಗಾದ್ರು ಮಾತಾಡೋಣ, ಈಗೆಲ್ಲ ಖುಷಿ ಟೈಮಲ್ಲಿ ಏನಕ್ಕೆ. ಆ್ಯಂಡ್ ಸೋನು ಅವ್ರ ಬಗ್ಗೆ ಹೇಳಲೇಬೇಕು, ಅವರು ಅಣ್ಣ ಗೊಂಬೆ ಎಲ್ಲ ಫಂಕ್ಷನ್ಗೂ ಬಂದು ಆಲ್ಮೋಸ್ಟ್ ಎಂಡ್ವರೆಗೂ ಇದ್ದು ನಮಗೆ ಎಷ್ಟು ಹೆಲ್ಪ್ ಮಾಡಿಕೊಟ್ರು. ಆ್ಯಂಡ್ ನಮ್ಮ ಮನೆಯವ್ರ ಥರನೇ ಏನು ನಮ್ಮ ಮನೆಯವರೇ ಆಗಿಬಿಟ್ಟಿದ್ದಾರೆ ಇವಾಗ, ಎಷ್ಟು ಚೆನ್ನಾಗಿದ್ರು. ನಮಗೂ ಅಷ್ಟೇ, ಸೋನು 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 ಅಂತ ಇದ್ರು. ಆ್ಯಂಡ್ ನನ್ನ ವ್ಲಾಗ್ಸು ಆಲ್ಮೋಸ್ಟ್ ಎಷ್ಟೊಂದು ಅವರೇ ಕವರ್ ಮಾಡಿಕೊಟ್ಟಿದ್ದು, ಥ್ಯಾಂಕ್ ಯು ಸೋ ಮಚ್. ಗೊಂಬೆಗೂ ಅಷ್ಟೇ, ಅವಳು ಪಾಪ ಆಟ ಆಡಿಕೊಂಡು ಇಲ್ಲೂ, ಸೋನು ಅವರಾಗಿರ್ಬೋದು, ಅಣ್ಣನೂ ಅಷ್ಟೇ, ಬೆಳಗ್ಗೆ ಮೂರ್ತು ದಿನ ಬೆಳಗ್ಗೆನೇ ಬಂದಿದ್ದರು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಕಾರ್ ತೊಗೊಂಡು. ಇವರೆಲ್ಲ ಎಷ್ಟು ಹೆಲ್ಪ್ ಮಾಡಿಕೊಟ್ರು ಅಂದರೆ ಮದುವೆ ಎಷ್ಟು ಆರಾಮಾಗಾಯಿತು ಅಂತ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಪ್ರತಿಯೊಬ್ರಿಗೂ ಯಾರು ಬಂದು ನಮ್ಮ ಈ ಫಂಕ್ಷನಲ್ಲಿ ಜಾಯ್ನ್ ಆಗಿ ಖುಷಿಯಾಗಿ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ರಿ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುನಿ ಅವ್ರ ಅಕ್ಕಂಗೂ ಅಷ್ಟೇ, ಅವರು ಅಷ್ಟೇ ಎಲ್ಲ ಫಂಕ್ಷನ್ಗೂ ಬಂದಿದ್ದರು. ಆ್ಯಂಡ್ ನಿನ್ನ ರಾಣಿ ಅಕ್ಕ, ಆಮೇಲೆ ಗೌರಜ್ಜಿ, ಸುಪ್ರೀತ ಅವರು ಅಷ್ಟೇ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೇಲೇ ಇದ್ದರು, ಎಲ್ಲ ಚೆನ್ನಾಗಾಯಿತು. ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ಕೆಲಸದ ಮಧ್ಯಾಹ್ನ ರಜಾ ಹಾಕ್ಕೊಂಡು ಬಂದಿದ್ದರು. ಆ್ಯಂಡ್ ನಮ್ಮನ ಮನೆ ಅಕ್ಕಪಕ್ಕದವರು ಎಲ್ಲರೂ ಬಂದಿದ್ದರು, ಒಂಥರ ತುಂಬ ಚೆನ್ನಾಗಾಯಿತು. ನಮ್ಮ ಅಜ್ಜಿನೂ ಅಷ್ಟೇ, ಅಲ್ಲೇ ಕೂತ್ಕೊಂಡು ನಮ್ಮ ಅಜ್ಜಿ ಫೋಟೋ ತೆಗೆಸ್ಕೋಬೇಕು, ನಂದಿನಿಂದ ತೆಗೆಸ್ಕೋಬೇಕು,
ಮಾಡಬೇಕು ಎಲ್ಲ. ಅವರೂ ಚೆನ್ನಾಗೆ ಮಾತಾಡ್ಕೊಂಡಿದ್ರು ಆ್ಯಂಡ್ ಅವರು ಕೂಡ ಶಾಸ್ತ್ರ ಮಾಡಿದ್ರು ಮೊಮ್ಮಗಂದು. ಅವ್ರಿಗೊಂಥರ ಖುಷಿ ಇತ್ತು ಇಡೀ ಫಂಕ್ಷನಲ್ಲಿ. ಅವ್ರಿಗೂ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ರು ಅವರೂ. ಅವ್ರಿಗೆ ಸ್ವಲ್ಪ ಕೋಲ್ಡ್ ಥರ ಆಗೋಯ್ತು. ಇವಾಗ ಬೆಂಗಳೂರಲ್ಲೆಲ್ಲ ಒಂಥರ ಆ ಊರಲ್ಲಿದ್ರಲ್ಲ ಇಲ್ಲಿಗೆ ಬಂದ ತಕ್ಷಣ ಅವ್ರ ವೆದರ್ ಚೇಂಜ್ ಆದಂಗಾಗಿನೂ ಏನೋ ಸ್ವಲ್ಪ ಕಾಫ್ ಕೋಲ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಅವ್ರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದು ಎಲ್ಲ ಇದ್ರ ಮಧ್ಯೆ ಒಂದು ಸ್ವಲ್ಪ ಟೆನ್ಷನ್ ಕೂಡ ಆಗೋಗಿತ್ತು. ಹಂಗೂ ಹಿಂಗೂ ಚೆನ್ನಾಗಾಯಿತು ಮದುವೆ, ಒಂದು ಮಾತಿಲ್ಲ, ಸೂಪರಾಗಾಯಿತು. ಆ್ಯಂಡ್ ಇವಾಗ ನೀರು ಉಯ್ಬೇಕು, ಅದಾದಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋದು. ಸೊ ನೋಡಿ ವ್ಲಾಗ್ನ, ಇಷ್ಟ ಆಗುತ್ತೆ. ಆ್ಯಂಡ್ ಇವರು ಬಂದುಬಿಟ್ಟು ಸುಹಾಸ್ ಇದ್ದಾನಲ್ಲ ಅವ್ನ ಫ್ರೆಂಡ್ ಅವ್ರ ಅಮ್ಮ, ಅಮರ್ ಅವ್ರ ಅಮ್ಮ. ಇವರು ಅಷ್ಟೇ ಆಂಟಿ ಎಲ್ಲ ಫಂಕ್ಷನ್ಗೂ ಬಂದಿದ್ದರು. ಅಮರ್ ಆಗಿರ್ಬೋದು, ಅವ್ರ ಅಕ್ಕ ಎಲ್ಲರೂ ಬಂದಿದ್ದರು ಅಂತ ನಾನು ನಿಜವಾಗ್ಲೂ ಸಖತ್ ಖುಷಿ ಆಯಿತು. ನಾವು ನಿಜವಾಗ್ಲೂ ಇಷ್ಟು ಚೆನ್ನಾಗಾಗುತ್ತೆ ಎಲ್ಲ ಫಂಕ್ಷನು ಅಂತ ಅಂದ್ಕೊಂಡೇ ಇರಲಿಲ್ಲ. ನೀವು ತುಂಬ ಜನ ಕೇಳ್ತಾಯಿದ್ರಿ ಸ್ವಾತಿ ಸಿಂಪಲ್ ಸಿಂಪಲ್ ಅಂದು ಚೆನ್ನಾಗಿ ಆಗೋಗಿದೆ ಮದುವೆ ಅಂತ. ಹೌದು, ತುಂಬ ಚೆನ್ನಾಗಿ, ನಾವು ಹೇಳೋದಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಆಯಿತು ಮದುವೆ. ಖುಷಿ ಆಯಿತು ನಮಗೆ, ನಾವು ಇಷ್ಟೊಂದು ಇಷ್ಟು ಚೆನ್ನಾಗಿಲ್ಲ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ. ನಾವು ತುಂಬ ಸಿಂಪಲಾಗಿ ಮಾಡಿ ಮುಗಿಸ್ಕೋಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ವಿ. ಬಟ್ ಹೇಳ್ದಂಗೆ ತುಂಬ ಚೆನ್ನಾಗಾಯಿತು, ಸಖತ್ ಖುಷಿ ಆಯಿತು. ವೀರನ ಆರಾಮಾಗಿದ್ದ, ಅವನಿಗೆ ಮುಹೂರ್ತ ದಿನದಿಂದ ಸ್ವಲ್ಪ ಹುಷಾರು ತಪ್ಪಿಟ್ಟ ಅವನು ಕೂಡ. ಅದು ಹೇಳಿಲ್ವಾ ಸ್ವಲ್ಪ ಎಲ್ಲರಿಗೂ ಈ ಥರ ಹೆಲ್ತ್ ಇಶ್ಯೂ ಆಗಿಬಿಡ್ತು. ಫಸ್ಟು ನಮ್ಮ ಅಪ್ಪ, ಆಮೇಲೆ ಮಜ್ಜಿ, ಆಮೇಲೆ ವೀರು, ಎಲ್ಲ ನಮ್ಮ ಮನಸ್ಸಲ್ಲೇ ಏನಂದರೆ ಆ ಕಡೆ ಅಯ್ಯೋ ಅವ್ನಿಗೆ ಹುಷಾರಿಲ್ಲ, ಅಯ್ಯೋ ನಮ್ಮ ಅಪ್ಪಂಗೆ ಹುಷಾರಿಲ್ಲ, ನಮ್ಮ ಅಜ್ಜಿ ಏನಪ್ಪ ಹಿಂಗೆ ಬಂದಿದ್ದಾರೆ ಇವಾಗ ಹಿಂಗೆ ಆಗೋಯ್ತು ಅನ್ನೋ ಥರನೇ ಆಗ್ತಾಯಿತ್ತು ಯಾವಾಗ್ಲೂ. ಹಂಗೂ ಹಿಂಗೂ ಒಟ್ಟಿನಲ್ಲಿ ಸೂಪರಾಗಾಯಿತು. ನೀವು ನೋಡ್ಬೋದು ರಾ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಯಾವುದಾದ್ರೂ ವ್ಲಾಗ್ ಮಿಸ್ ಮಾಡಿದರೆ ನೋಡಿ ಆ ಚಾನಲಲ್ಲಿ ಫ್ರೀ ಮಾಡಿಕೊಂಡು. ನನಗೂ ಅರ್ಥ ಆಗುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಎಲ್ಲರೂ ಬ್ಯುಸಿ ಇದ್ರಿ, ಒಂದಷ್ಟು ಜನ ವ್ಲಾಗ್ಸ್ ನೋಡಿರಲ್ಲ ಅಂಥವರು ಇವಾಗ ಕೂತ್ಕೊಂಡು ಫ್ರೀ ಮಾಡಿಕೊಂಡು ಸಂಡೇ ಫ್ಯಾಮಿಲಿ ಜೊತೆ ನೀವು ವ್ಲಾಗ್ಸ್ನ ನೋಡ್ಬೋದು. ನೋಡಿಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ತುಂಬ ಜನ ರಿಪೀಟ್ ಕೇಳ್ತಾ ಇರೋದು ನಮ್ಮ ಕಾಸ್ಟ್ ಬಗ್ಗೆ, ಯಾವ ಕ್ಯಾಸ್ಟು ಯಾವ ಕ್ಯಾಸ್ಟು ಅಂತ. ನಾವು ಗೌಡಾಸು ಕಲಿಗ್ರೆ, ಅದರಲ್ಲಿ ದಾಸಪ್ಪ ಮಾಡೋರು ನಮ್ಮ ಸೈಡ್ ಅವರು, ಆ್ಯಂಡ್ ಸುನಿ ಅವರು ಹೊಸದೇವ್ರೊಕ್ಕಳು, ಆಮೇಲೆ ಸ್ನೇಹ ಅವರು ಕೂಡ ಸೇಮ್ ಕಾಸ್ಟೇ. ಸೊ ಅದ್ರ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ, ಸೊ ಅದನ್ನು ಮೆನ್ಷನ್ ಮಾಡಬೇಕಿತ್ತು. ಒಂದಷ್ಟು ಜನಕ್ಕೆ ಓ ನೀವು ಮಾಡೋದು ಅವರೆಲ್ಲ ಸೇಮ ಅಂತ. ನಮ್ಮಮ್ಮನ ಮನೆ ದೇವರು ವೆಂಕಟೇಶ್ವರ, ಸ್ನೇಹ ಅವರ ಸೈಡು ಶಿವ ಬರುತ್ತೆ. ಸೊ ಆ ಥರ ನಮ್ಮ ಸುನಿ ಅವ್ರದ್ದು ಬಂದುಬಿಟ್ಟು ವೀರಭದ್ರಸ್ವಾಮಿ, ಅವ್ರದ್ದು ಹಂಗಂದರೆ ಶಿವ ಸೈಡೇ ಬರುತ್ತೆ. ಸೊ ಆ ಥರ ಅಂದರೆ ನಮ್ಮ ಸೈಡ್ ಏನಂದರೆ ವೆಂಕಟೇಶ್ವರ ಮನೆ ದೇವರವರು ವೆಂಕಟೇಶ್ವರ ಮನೆ ದೇವ್ರಿಗೇ ಕೊಡಲ್ಲ ಅಂತ ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ವೆಂಕಟೇಶ್ವರ ಮನೆ ದೇವರಿರೋರು ಈ ಥರ ಶಿವ ಮನೆ ದೇವರು ಇಲ್ಲ ಬೇರೆ ಆ ಥರ ಇರೋರಿಗೆ ಕೊಡ್ತಾರೆ, ಸೇಮ್ ಸೇಮ್ ಇರೋರಿಗೆ ಕೊಡಲ್ಲ ಅಂತ ಅಂತಾರೆ. ಸೊ ಅದು ನನಗೆ ಅಷ್ಟೇ ಇದೆಯಲ್ಲ, ಯಾರೋ ಹೇಳಿರೋದು ನೆನಪಾಗಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಹಂಗೂ ಹಿಂಗೂ ನೀರು ಹಾಕಿದ್ವಿ, ಬಿಸಿನೀರು ಹಾಕ್ತಾಯಿದ್ವಿ. ಒಂದು ಹಂಗೂ ಒಂದು ಸ್ವಲ್ಪ ಅರ್ಶಿನ ಎಲ್ಲ ಹಚ್ಚಿದ್ವಲ್ಲ ಸ್ವಲ್ಪ ಕೋಲ್ಡ್ ಆದಂಗೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದ. ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿತ್ತು. ಇದೆಲ್ಲ ಒಂದು ಆಲ್ಬಮ್ ಮಾಡಿಸ್ದಾಗ ಚೆನ್ನಾಗಿರುತ್ತೆ ಅಲ್ವಾ ನೋಡೋಕ್ಕೆ. ಹಾಗಾಗಿ ಆ್ಯಂಡ್ ರೇಖಾನು ಕೂಡ ಅಷ್ಟೇ, ಪಾಪ ಅವ್ರ ಮಗನೂ ಇಟ್ಕೊಂಡು ಬಂದು ಹೆಲ್ಪ್ ಮಾಡ್ಕೊಂಡು. ನನ್ನ ಫ್ರೆಂಡ್ಸ್ ಅಷ್ಟೇ, ಒಂದು ಮಾತಿಲ್ಲ, ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗೂ ಕೂಡ ಬಂದಿದ್ದರು. ಕೆಲಸದ ಮಧ್ಯ ನಾವೆಲ್ಲ ವೀಕ್ ಡೇಯಲ್ಲಿ ಮಾಡ್ಕೊಂಡಿದ್ದು, ಸೊ ಆ ಟೈಮಲ್ಲಿ ಕೆಲಸದ ವೀಕ್ ಆಫ್ ಹಾಕ್ಕೊಂಡು ಇಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಕೇಳಿಕೊಂಡು ಎಲ್ಲ ಬಂದಿದ್ದರು. ಖುಷಿ ಆಯಿತು ನೋಡೋಕ್ಕೆ. ಆ್ಯಂಡ್ ಒಂಥರ ನೆನೆಸ್ಕೊಂಡ್ರೆ ಇವಾಗಲೇ ಇವಾಗ ವ್ಲಾಗ್ಸ್ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಾಯ್ತಲ್ವಾ ಫಂಕ್ಷನ್ನು ಅಂತ ಅನ್ನಿಸ್ತಾ ಇದೆ. ಬಕ್ಕ ಈಗ ಒಂದ್ ಸ್ವಲ್ಪ ತಿಂಡಿ ಬಕ್ಕಳ ಅಜ್ಜಿ ಅಜ್ಜಿ ಸೋನು ಬಾರಿ ಅಜ್ಜಿ ಹಾಕ್ಲಿರಿ ಮಾಮಂಗ್ ಏನ್ ಮಾಡಿದ್ದಾರೆ ಕರಿ ಬಾ ಕರಿ ಜೋರ ಕರಿ ಜೋರ ಕರಿ ಜೋರ ಕರಿ ಜೋರಾಗೆ ಕರಿ ಜೋರ ಕರಿ
ಓಕೆ ಗೈಸ್, ನೋಡ್ಬೋದು ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಅಮೆಝಾನಿಂದ ತರಿಸ್ಕೊಂಡಿದ್ದೆ. ಯಾಕಂದರೆ ಅಮೆಝಾನಲ್ಲಿ 16th-20th August ಅಲ್ಟಿಮೇಟ್ ಬ್ರ್ಯಾಂಡ್ ಸೇಲ್ ನಡೀತಾ ಇದೆ. ಇದರಲ್ಲಿ 70% ಆಫ್ ಇರುತ್ತೆ ಟಾಪ್ ಫ್ಯಾಷನ್ ಮತ್ತು ಬ್ಯೂಟಿ ಬ್ರ್ಯಾಂಡ್ಸ್ ಮೇಲೆ. ಸೊ ನೀವು ಏನಾದರೂ ಪ್ರಾಡಕ್ಟ್ಸ್ ಬೈ ಮಾಡಬೇಕು ಅಂದರೆ ಮರಿಬೇಡಿ. ನಾನು ಮಾಮಾರ್ತದ್ದು ರೈಸ್ ವಾಟರ್ ಟೋನಪ್ದು ಟೋನರ್ ಫೇಸ್ ಕ್ರೀಮ್ ತೊಗೊಂಡಿದ್ದೀನಿ, ಆ್ಯಂಡ್ ಅದೇ ರೈಸ್ ವಾಟರ್ದು ಫೇಸ್ ಟೋನರ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಡರ್ಮಾವೈವ್ದು ಕ್ಲೆನ್ಸರ್, ಇದು ನನಗೆ ಸಖತ್ ಇಷ್ಟ. ಓಟ್ ಮೀಲ್ ಇರುತ್ತೆ ಇದರಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನ್ಯೂಟ್ರಿ ಡರ್ಮಾದು ಮಾಯಿಶ್ಚರೈಸಿಂಗ್ ಲೋಷನ್, ಆ್ಯಂಡ್ ಮಾಮಾರ್ತದ್ದು ಪರ್ಫ್ಯೂಮ್ ಇದು ಅಷ್ಟೇ. ತುಂಬಾ ಚೆನ್ನಾಗಿದೆ, ತುಂಬ ಮೈಲ್ಡ್ ಸ್ಮೆಲ್, ತುಂಬ ಚೆನ್ನಾಗಿರುತ್ತೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಅಮೆಝಾನಲ್ಲಿ ಒಂದು ಒಳ್ಳೆ ಆಫರ್ ನಡೀತಾ ಇದೆ, ಅಲ್ಟಿಮೇಟ್ ಬ್ರ್ಯಾಂಡ್ ಸೇಲ್ ಅಂತ. ಸೊ ಮಿಸ್ ಮಾಡ್ಕೋಬೇಡಿ, ಇವಾಗಲೇ ಹೋಗಿ ಬೈ ಮಾಡಿ. ಏನ್ ಮಾಡ್ಬೇಕು ಚಿಕ್ಕ ಮಕ್ಕಳಿಂದ ಕಡ್ಡಿ ಹಚ್ಚ, ಕಡ್ಡಿ ಹೆಚ್ಚು ಮತ್ತೆ ಅವನಿಗೆ ಅರ್ಶಿನ ಕುಂಕುಮ, ಒಂದು ಕುಂಕುಮ ಇಡ್ರಿ ಎಣ್ಣೆಗೆ, ಅಕ್ಷತೆ ಹಾಕಿ, ಕುಂಕುಮ ಇಕ್ತಾರೆ ಚೂರ್ ಚೂರು ಚೂರ್ಚೂರು. ಇಲ್ಲೇ ಕೆಳಗಡೆ ಅದಲ್ಲ, ಅದನ್ನೇ ಎತ್ಕೋ, ಅಲ್ಲಿ ಕಷ್ಟ ಆಯ್ತದೆ ಎತ್ಕೊಳ್ಳೋದು. ಅರ್ಶಿನ ಕುಂಕುಮ ಅವನಿಗೂ ಹಂಗೆ ಇಟ್ಕೋ, ಅಲ್ಲಿಕೊಂಡು ಇವಾಗ ಚೂರ್ ಅರ್ಶಿನ ಕುಂಕುಮ ಎರಡು ಸೇರ್ಸಿ ಚೂರ್ ಚೂರು ಡೋರ್ ಅಂತ ಕ್ಲೋಸ್ ಮಾಡಿ ರೂಮ್ದು. ಏನು ಅಕ್ಕನ ಜೊತೆ ಹೋಗಿರ್ಬೇಕು, ಅಕ್ಕನ ಜೊತೆ ಸುಬ್ಬ ಹೋಗಿದ್ದು, ಸುಬ್ಬ ಹೋಗಿದ್ದು ಎಲ್ಲಿಗೆ ಅವನು ರೌಂಡು ಅಂತ ಬನ್ನಿಪ್ಪ ಮಾಡಿ. ಅಲ್ಲಿಂದ ಒಂದ್ ಸ್ವಲ್ಪ ಸೈಡ್ ಮಾಡಿ ನೋಡಿ, ಬಂದೇ ಬಿಟ್ಟವ್ರೆ ಎಷ್ಟೊತ್ತಾದ್ಮೇಲೆ ಬರ್ತೀಯ? ಆನೆ ಮೇಲೆ ಆಯ್ತು ಅನ್ಸಲ್ಲ, ನಾನ್ ಫೋನ್ ಮಾಡಿ ಹೇಳಿದ್ನಲ್ಲ ಅಲ್ಲಿ ಮನುಗೆ ಸುಪ್ರೀತಾ ಬನ್ನಿ, ಅವಳು ಬಂದು ಕರೀತಾಳೆ. ನಿಮ್ ಟೈಮ್ ಎಷ್ಟು? ಆಚೆಯಿಂದ ತರಿಸಿದೀವಿ, ಆರ್ಡರ್ ಮಾಡಿದ್ದೀವಿ. ಅದೇ ಗ್ಯಾಸ್ಟ್ರಿಕ್, ನೀವು ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಡಿ, ಏನು ಕೆಲಸ ಇಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ಲಿ, ಬೆಳಗ್ಗೆ ಸರಿ ಹೋಗುತ್ತೆ.
ಕಣ್ಣೆಲ್ಲ ಕೆಂಪಾಗಿದೆ, ಆಮೇಲೆ ಬೆಳಿಗ್ಗೆ ಫೋಟೋ ಚೆನ್ನಾಗಿರಲ್ಲ. ಸ್ವಾತಿ ಇದು ಸ್ವಾತಿ ಕೈ ಮಾಡಿಸಿ, ನನ್ ಬೇಡ ಮಾಡಿಸಿ. ಅವ್ರ ಊಟ ಹೊಟ್ಟೆ ತುಂಬಾ ಊಟ ಕೊಟ್ಬಿಟ್ಟು ಮಲ್ಸ್ಬಿಡಿ, ಶ್ವಾಸ ಬರೋ ಬೆಸ್ಟ್ ಆಗಿ. ಅರ್ಶನ ಹಚ್ಚದ್ಮೇಲೆ ಹಚ್ಚೋಗಂಗಿಲ್ಲ, ಸೇರ್ಕೊಂಡು ತಿಂಗಳು ಬಿಸಿನೇ ಕೆಲ್ಸ ನೋಡೋಣ. ಪಾಪುನಂತೆ ಕರ್ಕೊಳ್ಳಿ ಅಣ್ಣ, ಗಂಧವಿತ್ ಅಜ್ಜಿ ಏನಜ್ಜಿ 4 ರೂಪಾಯಿ ಅಂತಾರ ಅಂದ್ಬಿಟ್ಟೆ ಅಜ್ಜಿ ಅವ್ರಗ. ನುಗ್ಗೆ ಮಗನ್ ಮದ್ವೆ ಮಾಡ್ತಾ ಪಾಪ ಸುಸ್ತಾಗಿದ್ದಾರೆ. ಏನ್ ಸುಸ್ತಾಗೋಳೆ, ಕೆಲ್ಸ ಹೌದಾ? ಎಲ್ಲಿ ನಗಜಿ ಅವರವನ್ನೇ ನುಗ್ತಾವಳೆ, ಮಗಳೇ ನುಗ್ತಿಲ್ಲ. ಮಗಳಿಗೆ ಚಿಂತೆ ಇನ್ನೊಂದಿಲ್ಲ, ಇದು ಕುಡಿಯಿಲ್ಲ ಅದನ್ನ ಹಂಗೆಲ್ಲ ಕೇಳ್ಬಾರ್ದು. ಎಲೆ ತಿನ್ಬೇಡಿ, ಎಲೆ ತಿನ್ಬೇಡಿ ನೀವು. ಬೇಕಾದ್ರೆ ಇನ್ನೊಂದು ಬಾಳೆಹಣ್ಣು ಎಲೆ ತಗೊಳ್ಳಿ, ಅಲ್ಲೇ ಇದ್ದಲ್ಲ. ಈಗ ನೀವು ಕಾಲಲ್ಲಿ ಆರಾಮ ಮಾಡ್ಬೇಕು. ಗೌರಜ್ಜಿ ಗೌರಜ್ಜಿ
ಕಡೆ ಅಮ್ಮ ಅಪ್ಪ ಅಮ್ಮ ಅಜ್ಜಿನ ಬಂದ್ಬಿಟ್ಟು ನೀನ್ ನಮ್ದು ಅಂತ ಒಂದೇ ಒಂದ್ ನಿಮಿಷ ಇರ್ಬೇಕ ನನ್ ಮಗಳು ಸುಬ ನಿಂತ್ಕೊಳ್ ಬರ್ಲಿ ಭಾರತ ಎಲ್ಲಿದಾರಂತಿಲ್ಲ ಬರ್ಲಿ ಎಷ್ಟೊತ್ತಿಗೆ ಯಾರು ಊಟ ಮಾಡ್ಕೊಡಲ್ಲ ಭಾರತ ಅರ್ಧ ದುಡ್ಡು ಕೊಡು ಅರ್ಧ ಕೊಡ್ಬೇಡ ಕೊಟ್ಟಾಗೋಯ್ತು ಅಲ್ಲಿ ನಗರ ಎಲ್ಲರೂ ಈಗ ಇವ್ ಫ್ಯಾಮಿಲಿ ಬನ್ನಿ ಸುಬ್ಬು ಬನ್ನಿ ಇವ್ರಿಬ್ರದ್ದು ಅಂತ ಗಿರಿ ನಾ ಅಪ್ಪಂದು ಇವಾಗ ಅವ್ರಿಬ್ರು ಸರ್ಗ ನೀಟಾಗ ಹಾಕ್ಸ್ರಿ ಮಾಸ್ಟರ್ ಪೀಸ್ ನೆಕ್ಸ್ಟ್ ಫ್ಯಾಮಿಲಿ ಅವ್ನ ಪಕ್ಕ ನಿಂತ್ಕೋ ಸುಬ್ಬನ್ ಪಕ್ಕನ ನಿಂತ್ಕೋ ಈ ಕಡೆ ಲಾಸ್ಟ್ ಏ ಫುಲ್ ಫ್ರೇಮ್ ಕವರ್ ಆಗ್ತದೆ ಬಾ ಮುಂದೆ ನೋಡಿ ನೀನ್ ಬರೇ ಸ್ವಾತಿ ಹೋಗೆ ಹೋಗೆ ಸ್ವಾತಿ ಹೋಗೆ ಏ ಇಲ್ಲಿಗ್ ಬಾರೆ ಏ ಕಾಣಿಸಲ್ಲ ನೀಟಾಗಿ ಈ ಅಂತ ಅಮರ್ ಬಾರೋ ನಿನ್ ಫ್ರೆಂಡ್ ಹಳದಿ ಎಲ್ಲ ಬಂದಿದೆ ಅಂತ ಆಂಟಿ ಬನ್ನಿ ಆಂಟಿ ಬನ್ನಿ ಅಲ್ಲ ಬೇಗ ಹುಡುಗಿ ಸಿಗ್ಲಿ ಅಂತನಾ ಹಾಕಿ ಹಾಕಿ ಬನ್ನಿ ತಗ್ಬಿಟ್ಟು ಆಮೇಲೆ ಒಂದ್ ನಿಮಿಷ ಅಮ್ಮ ಅಪ್ಪ ಇಲ್ಲಿ ಬಾ ಮುಂದಕ್ಕೆ ನೀನು ನೀನು ಬಂದವ್ರಿಗೆ ಹಾಕೊಡು ಅಂತಂದ್ರೆ ಫಸ್ಟ್ ಹಾಕೊಂಡು ತಿಂತಿರೋದ್ ನೋಡ್ರಿ ಅಂಡ್ ಊಟಕ್ಕೆ ನಾವು ಹೇಳಿದ್ವಿ ಅವ್ರು ಸ್ವಲ್ಪ ಲೇಟಾಗಿ ತಂದುಕೊಟ್ಬಿಟ್ರು ಎಷ್ಟೊಂದು ಜನ ಹಾಗೆ ಹೋಗ್ಬಿಟ್ಟಿದ್ರು ಸೊ ಅದನ್ನು ನಮ್ಮನ ಮನೆ ಅಪಾರ್ಟ್ಮೆಂಟಲ್ಲಿರೋರಿಗೆ ಆ್ಯಂಡ್ ನಮಗೆ ಬೇಕಾಗಿರೋರಿಗೆಲ್ಲ ಸ್ವಲ್ಪ ಶೇರ್ ಮಾಡಿದ್ವಿ ಚೆನ್ನಾಗಿತ್ತು ಫುಡ್ ಚೆನ್ನಾಗಿತ್ತು ಒಂದು ಮಾತಿಲ್ಲ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾಳೆಯಿಂದ ಮದುವೆ ವೀಡಿಯೋ ಬರುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಬೇಗ ಬೇಗ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಡೈಲಿ ನಾನು ವ್ಲಾಗ್ ಹಾಕ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು